ಇಂದಿನಿಂದ 4 ದಿನಗಳ ಕಾಲ ನ್ಯೂಸ್ 18 ಸಹಯೋಗದಲ್ಲಿ ಫರ್ನಿಚರ್ ಮತ್ತೆ ಇಂಟೀರಿಯರ್ ಎಕ್ಸ್ಪೋ ನಡೀತಾ ಇದೆ. ಅದರಂತೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಫರ್ನಿಚರ್ ಎಕ್ಸ್ಪೋಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಮತ್ತೊಂದು ಕಡೆಯಾಗಿ ಚಿತ್ರರಂಗದ ಕೆಲ ನಟ ನಟಿಯರು ಕೂಡ ಈ ಒಂದು ಎಕ್ಸ್ಪೋಗೆ ಆಗಮಿಸಿದ್ದಾರೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ನಟಿ ಅನುಷಾ ಅವರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಮೇಡಮ್, ನ್ಯೂಸ್ 18 ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಎಕ್ಸ್ಪೋಗೆ ಬಂದಿದ್ದೀರಾ, ಏನು ಫೀಲ್ ಆಗ್ತಾ ಇದೆ? ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನ್ಯೂಸ್ 18 ವತಿಯಿಂದ ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ ಫರ್ನಿಚರ್ ಎಕ್ಸ್ಪೋನ ನಡೆಸ್ತಾ ಇದ್ದಾರೆ. ಇವ್ರದ ಮೊದಲೇ ಉದ್ದೇಶ ಏನು ಅಂತಾರೆ, ಸೊಸೈಟಿಗೆ ಎಲ್ಲ ರೀತಿ ಫರ್ನಿಚರ್ಸ್ನ ಹೇಗಿದೆ ಅನ್ನೋದು ರೀಚ್ ಮಾಡಿಸೋದು. ಬಿಕಾಸ್ ನೀವೊಂದು ಪುಟ್ಟ ಮನೆಯಿಂದ ಒಂದು ದೊಡ್ಡ ಅರಮನೆವರೆಗೂ ನಿಮಗೆ ಒಂದು ಕಟ್ಟಿಸಿದಾಗ ಹೇಗಿಡಬೇಕು ಅನ್ನೋದು ಒಂದು ಐಡಿಯಾಸ್ ಇರಲ್ಲ. ಸೊ ನನಗೂ ಕೂಡ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ಒಂದು ಇಂಟೀರಿಯರ್ ಹೇಗೆ ಡಿಸೈನ್ ಮಾಡೋದು, ಒಂದು ಬಾಲ್ಕನಿಗೆ ಏನು ಅರೇಂಜ್ ಮಾಡೋದು ಅಂತ. ಸೊ ಇಲ್ಲಿ ನೀವು ಬಂದರೆ ನೀವು ಎಲ್ಲ ರೀತಿ ವೆರೈಟೀಸ್ ಆಫ್ ಫರ್ನಿಚರ್ಸ್ನ ನೋಡ್ಬೋದು. ಅದು 50-75% ಆಫರ್ಸ್ ಅಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಯಾಕೆ ತಡ ಮಾಡ್ತೀರಾ, ಮಿಸ್ ಮಾಡದೆ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ನಡೀತಾ ಇರೋ ಫರ್ನಿಚರ್ ಎಕ್ಸ್ಪೋಗೆ ಬನ್ನಿ, ನಿಮ್ಗೆ ಎಲ್ಲಾ ರೀತಿ ಫರ್ನಿಚರ್ ಸಿಗುತ್ತೆ ಅಂತ ಹೇಳ್ತೀನಿ. ಕಾಲಕ್ಕೆ ತಕ್ಕನಾಗಿ ಫರ್ನಿಚರ್ ಕೂಡ ಬದಲಾಗ್ತಾ ಇದಾವೆ, ಮಾಡಲೈಸೇಷನ್. ಇವತ್ತು ಈ ಒಂದು ಇದನ್ನ ನೋಡಿದ್ರೆ ಎಕ್ಸ್ಪೋನಲ್ಲಿ ಏನು ಅನಿಸ್ತು ಮೇಡಮ್, ಯಾವ್ಯಾವ ಫರ್ನಿಚರ್ಗಳೆಲ್ಲ ಟ್ರಯಲ್, ನೀವು ಕುಂತಿರೋ ಚೇರ್ಗಳು ಕೂಡ ಟ್ರಯಲ್ ಮಾಡಿದ್ರಿ? ಆ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ಎಲ್ಲ ರೀತಿ ವೆರೈಟೀಸ್ ಆಫ್ ಫರ್ನಿಚರ್ಸ್ ನಾವು ಇಲ್ಲಿ ನೋಡಬಹುದಾಗುತ್ತೆ. ಬಿಕಾಸ್ ಫರ್ನಿಚರ್ ವರ್ಡ್ ಒಂದು ಅದ್ಭುತವಾಗಿ ಒಂದು ವೈಭವವಾಗಿ ಒಂದು ಅರಮನೆ ನೋಡಿದಂಗೆ ಆಗ್ತದೆ ನನಗಿಲ್ಲಿ. ಸೊ ಎಲ್ಲ ರೀತಿ ವುಡ್ಸ್ಗಳು ನಿಮ್ಗೊಂದು ಸ್ಪೆಸಿಫಿಕ್ ಇರುತ್ತೆ, ನಮಗೆ ಇದೇ ಟೀಕ್ ಉಡ್ಸೇ ಬೇಕು, ರೋಸ್ ಉಡ್ಡೇ ಬೇಕು, ಇದೇ ತರನೇ ಫರ್ನಿಚರ್ಸ್ ಬೇಕು ಅಂತ. ಸೊ ಇಲ್ಲಿ ಬಂದು ನಿಮಗೆ ನೋಡ್ರೆ ಎಲ್ಲ ರೀತಿ ವೆರೈಟೀಸ್ ಇಲ್ಲಿ ಕಾಣಿಸ್ಕೊಳ್ತಾ ಇರೋದು. ನಾನು ನ್ಯೂಸ್ 18ಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಎಲ್ಲ ರೀತಿ ಫರ್ನಿಚರ್ಸ್ ನ ಒಂದೇ ಕಡೆ ಇಟ್ಟು ಒಂದು ರೂಫ್ ಕೆಳಗಡೆ ಎಲ್ಲ ವೆರೈಟೀಸ್ ಆಫ್ ಫರ್ನಿಚರ್ಸ್ ಇಟ್ಟು ಜನಕ್ಕೆ ತಲುಪಿಸ್ತಾ ಇರೋದಕ್ಕೆ. ಕೇವಲ ಇದು ಫರ್ನಿಚರ್ ಅಷ್ಟೆಲ್ಲ, ಇಂಟೀರಿಯರ್ ಡೆಕೋರೇಷನ್ ಇದ್ರದ್ದು ಎಕ್ಸ್ಪೋದು ಕೂಡ ಇದೆ. ಈ ಮೂಲಕವಾಗಿ ನ್ಯೂಸ್ 18 ಮೂಲಕ ಈ ಗ್ರಾಹಕರಿಗೆ ಮತ್ತೊಂದು ಕಡೆ ಸಾರ್ವಜನಿಕರಿಗೆ ಏನು ಕರೆ ಕೊಡ್ತೀರಾ? ಬಹಳ ಜನಕ್ಕೆ ಇಂಟೀರಿಯರ್ ಹೇಗೆ ಡಿಸೈನ್ ಮಾಡಬೇಕು ಅಥವಾ ನಾವು ಹೇಗೆ ಅರೇಂಜ್ ಮಾಡಬೇಕು, ಒಂದು ಚಿಕ್ಕದಾಗಿರೋ ಜಾಗನೇ ತುಂಬ ಬ್ಯೂಟಿಫುಲ್ ಆಗಿ ಅರೇಂಜ್ ಮಾಡೋದು ಹೇಗೆ ಅನ್ನೋದು ಗೊತ್ತಿರಲ್ಲ. ಸೊ ಇಲ್ಲಿ ಬಂದರೆ ನಿಮಗೆ ಒಂದು ಐಡಿಯಾಸ್ ತುಂಬ ಚೆನ್ನಾಗಿ ಸಿಗುತ್ತೆ. ಕೆಲವರು ಇಂಟೀರಿಯರ್ ಡಿಸೈನರ್ ಹತ್ರ ಹೋಗೋದಕ್ಕಿಂತ ನೀವೇ ಇಲ್ಲಿ ಬಂದು ಇದು ನಮ್ಮ ಜಾಗಕ್ಕೆ ಇದು ಸೂಕ್ತವಾಗುತ್ತಾ ಅಥವಾ ಈ ಡೈನಿಂಗ್ ಟೇಬಲ್ ಸುಟ್ಟಾಗುತ್ತಾ, ಸೋಫಾ ಸುಟ್ಟಾಗುತ್ತಾ, ಕಾಟ್ ರೂಮ್ಗೆ ಯಾವ ರೀತಿ ವೆರೈಟೀಸ್ ಆಫ್ ಬೇಕು, ಬಿಕಾಸ್ ನೀವು ಒಂದೇ ಶಾಪ್ಗೆ ಹೋಗೋದ್ರಿಂದ ನಿಮ್ಗೆ ಅಲ್ಲಿರೋ ಆಪ್ಷನ್ಸ್ಗೆ ಕಾಂಪ್ರಮೈಸ್ ಆಗಿಬಿಡ್ತೀರ. ಸೊ ಅಂಥದಕ್ಕಿಂತ ಇಲ್ಲಿ ಎಕ್ಸ್ಪೋಗೆ ಬರೋದ್ರಿಂದ ನಿಮಗೆ ವೆರೈಟೀಸ್ ಆಫ್ ಫರ್ನಿಚರ್ ಸಿಗ್ಬೋದು, ಪ್ರತಿಯೊಂದನ್ನು ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ ಸಿಕ್ಕಿದಾಗ ನಿಮಗೆ ಮನಸ್ಸಿಗೆ ಇಷ್ಟ ಆಗುವಂಥದ್ದು ಸಿಗ್ಬೋದು ಇಲ್ಲಿ. ಸೊ ಬನ್ನಿ ಎಕ್ಸ್ಪೋಗೆ ಬಂದು ನಿಮಗೆ ಎಕ್ಸ್ಪ್ಲೋರ್ ಮಾಡಿ, ನಿಮಗೆ ಇಷ್ಟ ಆಗಿರುವಂಥ ಫರ್ನಿಚರ್ಸ್ ಇಲ್ಲಿ ಸಿಗುತ್ತೆ. ಇದಿಷ್ಟು ನಟಿ ಅನುಷಾ ರೈಯವರ ನೇರ ನುಡಿಗಳು. ಅಂದರೆ ನೀವು ಶೋರೂಮ್ಗೆ ಹೋಗಿ ಮತ್ತೊಂದು ಕಡೆಗೆ ಬೇರೆ ಬೇರೆ ಕಡೆ ಹೋಗಿ ಪರದಾಡೋದಕ್ಕಿಂತ ಇಲ್ಲೇ ಒಂದೇ ಕಡೆ ಎಲ್ಲ ರೀತಿಯಾದಂಥ ಸೋಫಾಗಳು, ಎಲ್ಲ ರೀತಿಯಾದಂಥ ಇಂಟೀರಿಯರ್ ಸಿಗುವಂಥ ಈ ಒಂದು ಎಕ್ಸ್ಪೋಗೆ ಬನ್ನಿ, ಈ ಒಂದು ಎಕ್ಸ್ಪೋ ಮೂಲಕ ಎಕ್ಸ್ಪ್ಲೋರನ್ನು ಮಾಡ್ಕೊಳ್ಳಿ ಎನ್ನುವಂಥ ನಿಟ್ಟಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾಮನ್ ಗುರುಶೇಖರ್ ಜೊತೆ ಎಬ್ಬಾಕಾ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.